ನೋಡಿ ವೀರಶೈವ ಲಿಂಗಾಯತ ಸಮುದಾಯ ಏನಿದೆ, ಇದು ವಿಶ್ವಗುರು ಅಣ್ಣ ಬಸವಣ್ಣ ಅವರ ಒಂದು ತತ್ವ ಸಿದ್ಧಾಂತಗಳ ಮೇಲೆ ಇವತ್ತು ಬೆಳೆದಂತ ಒಂದು ಸಮಾಜ. ಬಸವಣ್ಣವರು ತತ್ವ ಸಿದ್ಧಾಂತ ಏನಿದಾವೆ ಅದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು, ಸಮಾನತೆ ಜಾತ್ಯತೀತೆ ಎಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಗಳು. ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಇವತ್ತು ಸೇರಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ್ದಾರೆ, ಆ ಸಂವಿಧಾನದಲ್ಲಿ ಕೂಡ ಬಸವಣ್ಣವರ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡಿದ್ದಂಥದ್ದು. ಹೀಗಾಗಿ ಈ ಒಂದು ಬಾಂಧವ್ಯ, ಈ ಒಂದೆಲ್ಲನೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಕಾಂಗ್ರೆಸ್ ಪಕ್ಷ ಸಂವಿಧಾನದ ಜೊತೆ ಭಾಳ ಒಂದು ಆತ್ಮೀಯವಾದಂಥ ಒಂದು ಬಲವಾದಂಥ ನಂಟಿದೆ. ಹೀಗಾಗಿ ಅದನ್ನು ನಾನು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಜೊತೆಗೆ ನಾ ಇತಿಹಾಸವನ್ನು ಕೊಟ್ಟಿದ್ದೀನಿ, ಇವತ್ತು ಯಾವ ರೀತಿ ನಮ್ಮ ಜತ್ತಿಯವರು, ನಿಜಲಿಂಗಪ್ಪನವರು, ಎಸ್ ಆರ್ ಕಂಠಿಯವರು, ವೀರೇಂದ್ರ ಪಾಟೀಲ್ರು ಎಲ್ಲರೂ ಕೂಡ ಇವತ್ತು ಸಹ ಲಿಂಗಾಯತರಿಗೆ ಇವತ್ತು ಸಹ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪಾತ್ರ ನೀಡಿದೆ. ಯಡಿಯೂರಪ್ಪನವ್ರಿಗೆ ಎರಡು ಬಾರಿನೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮಾಡಲಿಕ್ಕೆ ಕೊಡಲಿಲ್ಲ. ಈಗ ವಿಜೇಂದ್ರ ಅವ್ರನ್ನ ಯಾಕೆ ಅವರು ಅಧ್ಯಕ್ಷ ಮಾಡಿದಾರಂದರೆ, ಮೊನ್ನೆ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಏನು ಭಾಳ ದೊಡ್ಡ ಮುಖಭಂಗ ಆಯಿತು, ಲಿಂಗಾಯತರೆಲ್ಲವೂ ಕೂಡ ಮತ ಹಾಕಲಿಲ್ಲ. ಸುಮಾರು 37 ಶಾಸಕರು ಇವತ್ತು ಲಿಂಗಾಯತರು ಇವತ್ತು ಆರಿಸಿ ಬಂದರು. ಅಲ್ಲಿ 70 ಟಿಕೆಟ್ ಕೊಟ್ಟರು ಕೂಡ ಬಿಜೆಪಿಯಲ್ಲಿ 17 ಜನ ಮಾತ್ರ ಆರಿಸಿ ಬಂದರು. ಹೀಗಾಗಿ ಅದನ್ನು ಅರ್ಥಕೊಂಡು ಏನಾದರೂ ಮಾಡಿ ಲೋಕಸಭೆಯಲ್ಲಿ ಇವತ್ತು ನಾವು ಲಿಂಗಾಯತರ ಮತಗಳನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಇವತ್ತು ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ಅಧ್ಯಕ್ಷ ಮಾಡಿದ ಮರುದಿವಸನೇ ಕೂಡ ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ವಿಜೇಂದ್ರ ಅವರು ಕೇವಲ 3 ಮಾತ್ರ ಅವರು ಅಧ್ಯಕ್ಷರು, ಅಂದರೆ ಮುಂದಿನ ವಿಧಾನಸಭೆಯಲ್ಲಿ ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷ ಆಗಿ ಉಳಿಯೋದಲ್ಲ ಅಂತಂದ್ರೆ ಅದನ್ನು ಕೂಡ ಪರೋಕ್ಷವಾಗಿ ಅವರು ತಿಳಿಸ್ತಾ ಹೇಳಿಬಿಟ್ರೆ. ಹೀಗಾಗಿ ಮತ್ತು ಇನ್ನೊಂದು, ಇವತ್ತು ನಮ್ಮ ಇಲ್ಲಿ ಕುಮಾರಸ್ವಾಮಿ ಅವರು ಹಿಂದೆ ಸರ್ಕಾರ ರಚನೆ ಮಾಡಿದ್ರು, 20 ತಿಂಗಳು ಒಡಂಬಕ್ಕೆ 20 ಆದಮೇಲೆ ಬಿಟ್ಕೊಡ್ಬೇಕಾಗಿತ್ತಲ್ಲ ಯಡಿಯೂರಪ್ಪನವ್ರಿಗೆ, ಯಡಿಯೂರಪ್ಪನವ್ರು ಬಿಟ್ಕೊಡ್ಲಿಲ್ಲ, ನುಡಿದಂತೆ ನಡೀಲಿಲ್ಲ. ಇವತ್ತು ಅವರಿಗೆ ಅನ್ಯಾಯ ಮಾಡಿದರು ಮತ್ತು ಅವರಿಗೆ ನಾವು ಹೆಂಗೆ ಮತ ಹಾಕಬೇಕು ಅನ್ನೋದು ವೀರಶೈವ ಲಿಂಗಾಯತರು ಇವತ್ತೊಂದು ಸಹ ವಿಚಾರ ಮಾಡಬೇಕಂತ ಸಂದರ್ಭ. ಇನ್ನುಳಿದ ಭಾಳಷ್ಟು ವಿಚಾರಗಳನ್ನ ಇವತ್ತು ಸಹ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ನೋಡಿ, ಆ ನೇಹ ಹತ್ಯೆ ಇವತ್ತು ಸಹ ಒಂದು ವೈಯಕ್ತಿಕವಾದಂಥ ಒಂದು ಘಟನೆ, ಅದನ್ನು ನಾವು ತೀವ್ರವಾಗಿ ಖಂಡಿಸುವುದರಲ್ಲಿ ಅದು ಯಾರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರು ನಿರ್ದಾಕ್ಷ್ಯವಾಗಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ, ಕಠಿಣವಾದಂಥ ಶಿಕ್ಷಣ ಕೊಡಿಸುವಂಥ ಕೆಲಸ ಮಾಡ್ತೀವಿ. ನೋಡಿ, ಇಂಥವೆಲ್ಲನೂ ಕೂಡ ಇಂಥವಂಥ ಇನ್ಸಿಡೆಂಟ್ಸು ಎಲ್ಲ ಕೂಡ ಆಗ್ತವೆ. ಇದರ ಅರ್ಥ ಆ ಸಮಾಜಕ್ಕಾಗಲಿ ಅಥವಾ ಯಾವುದೇ ಒಂದು ಇದಕ್ಕೆ ಕೊಡುವಂಥದ್ದಲ್ಲ. ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಇವತ್ತು ಲಿಂಗಾಯತರಾಗಿ ನಾವು ಯಾರೋ ಒಬ್ರು ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿದ್ರೆ ಇಡೀ ಸಮುದಾಯ ತಪ್ಪ ಹೀಗೆ ಅದು ಪ್ರಶ್ನೆ ಅಲ್ಲ. ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ನಾವು ಅದನ್ನ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀವಿ ಸರ್. ಅತ್ಯಂತ ಹೇಯವಾದಂಥ ಕೃತ್ಯ ಅದು, ಅದನ್ನ ಬಂಧಿಸಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ, ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸಹ ಇಂಥವಕ್ಕೆ ಯಾವುದಕ್ಕೂ ಕೂಡ ನಾವು ಸ್ವಲ್ಪನೂ ಕೂಡ ಇವತ್ತು ಸಹ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಪ್ರಶ್ನೆನೇ ಬರೋದಿಲ್ಲ. ಇದು ಯಾವುದೇ ಜಾತಿಯೊಂದೇ ಅಲ್ಲ, ಯಾವುದೇ ಜಾತಿಯವರಾಗಲಿ. ಯಾವುದು ನೋಡಿ, ಅದನ್ನ ಬಂಡವಾಳ ಇರಲಾರ್ದವರು, ಬದುಕನ್ನು ಕಟ್ಕೊಡಲಾರ್ದಂಥವ್ರು, ಭಾವನೆಗಳನ್ನು ಕೆಳಸಂಥದ್ದು, ಅಪಪ್ರಚಾರ ಮಾಡೋರಿಗೆ ಇಂಥವೇ ಬೇಕಾಗಿರ್ತದೆ. ಆದರೆ ಜನ ಇದನ್ನ ನಂಬುದಿಲ್ಲ, ಕರ್ನಾಟಕದ ಜನ ಇದ್ದಾರೆ. ಹೌದು, ನಿಮ್ಗೆ ನಾನು ನಿಮ್ಗೆ ಗೊತ್ತಿಲ್ವಾ, ಕಾವೇರಿ ವಿಚಾರದಲ್ಲಿ ಬೇಕಾದ್ರೆ ನಮಗೆ ಕಳ್ಸೋದ್ರೆ ಯಾರಿಗೂ ಬಿಟ್ಟು ಕಳಿಸ್ತೀನಿ. ನಾನು ನಾರಿಮ್ಮನವ್ರನ್ನ ಮನವೊಲಿಸಿ ಒಂದು ತಿಂಗಳು ನಾನು ಅಲ್ಲಿ ಕುಂತು ಬಂದು ಮೂವ್ಮೆಂಟ್ ಮಾಡಿ ಇವತ್ತು ಅವ್ರನ್ನ ಕೋರ್ಟಿಗೆ ಕರ್ಕೊಂಡ್ಬಂದು ಅವತ್ತು ನಾರಿಮ್ಮನ ಒಂದು ಆರ್ಗ್ಯುಮೆಂಟ್ ಆಯಿತು ಅಂತ ತಿಳ್ಕೊಂಡು ಇವತ್ತು ದಿವಸ ನಾನು ಮನೆ ಲೇಖನ ಕೂಡ ಬರೆದಿದ್ದೆ. ಅವತ್ತೊಂದು ದಿವಸ ಬರೆದಿದ್ದರಿಂದ ನಮಗೆ 197 ಬದಲಿ 177.28 ಟಿ ಎಮ್ ಸಿ ಬಿಡೋಕ್ಕಾಯ್ತು. 14 ಏನು ಸುಪ್ರೀಂ ಕೋರ್ಟ್ನಲ್ಲಿ ನಾನು ಇವತ್ತು ದಿವಸ ನಾನು ನೀರಾವರಿ ಮಂತ್ರಿಯಾಗಿ ಇವತ್ತೊಂದು ನಿರ್ಣಯ ಕೈಗೊಂಡಿದ್ದು 14 ಟಿ ಎಮ್ ಸಿ ಇವತ್ತು ದಿವಸ ನಮಗೆ ನ್ಯಾಯ ದೊರಕಿಸ್ತು. ಇದು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅಟ್ಟೆ ಅಲ್ಲ, ವಿ ಸಿ ನಾಲೆ, ಸಿ ಡಿ ಎಸ್ ನಾಲೆ ಎಲ್ಲನೂ ಕೂಡ ಅದನ್ನು ಕಂಡು ನಾವು ಹಣ ಕೊಟ್ಟಿದ್ದೀವಿ. ಈಗೇನ್ ಸರಿ ಮಾಡ್ತಾರಂತೆ, ಸುಪ್ರೀಂ ಕೋರ್ಟ್ ತೀರ್ಪು ಆಗಿ ಹೋಗ್ಬಿಟ್ಟಿದೆ. ಈಗೇನ್ ಸರಿ ಮಾಡ್ತಾರಂತೆ, ಎಂ ಪಿ ಪಾಟೀಲ್ ಎಲ್ಲ ಹೋರಾಟ ಮಾಡಿ ಸಿದ್ದರಾಮಯ್ಯ ನೇತೃತ್ವದ ಆ ಕೆಲಸ ಮಾಡಿದಾರಂತ ಹೇಳ್ಬಿಡಿ ನೀವು. ಈಗೇನು ಹೋರಾಟ ಮಾಡೋದ ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.